ಇವತ್ತಿನ ಕಾವೇರಿ ಹೋರಾಟದ ಸೆಂಟ್ರ್ ಪಾಯಿಂಟ್ ಅಂತಿದ್ದು ಫ್ರೀಡಮ್ ಪಾರ್ಕ್. ವಿವಿಧ ರೀತಿಯ ವಿನೂತನ ಪ್ರತಿಭಟನೆಗಳು ಅಲ್ಲಿ ನೋಡೋದಕ್ಕೆ ಸಿಕ್ಕು. ಬಾರ್ಕೋಲು ಚಳವಳಿ, ಅರೆಬೆತ್ತಲೆಯಾಗಿ ಮಲಗಿಕೊಂಡಂತಹ ರೈತನ ಮೇಲೆ ರೈತನ ಹೊಟ್ಟೆ ಮೇಲೆ ಹೊಡೆಯುವ ಮೂಲಕ, ಅಂದರೆ ಸರ್ಕಾರ ಹೊಟ್ಟೆ ಮೇಲೆ ಹೊಡಿತಿದೆ ನಮಗೆ ಅನ್ನುವಂಥ ಚಳವಳಿ, ಮೂಗಿಗೆ ಹತ್ತಿ ಇಟ್ಕೊಂಡು ಸತ್ತೋಗಿದ್ದೀವಿ ನಾವು ಅನ್ನುವ ಅಣಕು ಹೋರಾಟ, ವಿವಿಧ ರೀತಿಯ ಜನಕ್ಕೆ ತಮಗೆ ಆಕ್ರೋಶ ಹೆಂಗೆಂಗೆ ವ್ಯಕ್ತಪಡಿಸೋದಕ್ಕೆ ಸಾಧ್ಯನೋ ಆ ರೀತಿ ವ್ಯಕ್ತಪಡಿಸು, ನೇಣ ಕಂಡು ಸಾಯ್ತೀವಿ ಅಂತ ಒಂದಷ್ಟು ಹೋರಾಟಗಾರರು. ಬೆಂಗಳೂರಿನ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಇದೇ ರೀತಿಯ ಇಲ್ಲಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಬಂದರು. ಅವರು ಬಂದು ಬೇಡಿಕೆಗಳ ಮನವಿಯನ್ನು ತಗೊಂಡು ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ಕೊಟ್ಟ ನಂತರ ಈ ಹೋರಾಟವನ್ನು ವಾಪಸ್ ತೆಗೆದುಕೊಂಡರು. ಹೋರಾಟಗಾರ, ಮೂರು ದಿವಸ ಟೈಮ್ ಕೊಡ್ತೀವಿ, ಮೂರು ದಿವಸದಲ್ಲಿ ನಮ್ಮ ಬೇಡಿಕೆಗಳು ಈಡೇರಬೇಕು ಅಂತ ಒಂದು ಬೇಡಿಕೆಗಳ ಪಟ್ಟಿ ಇದೆ. ರಾಮಲಿಂಗಾರೆಡ್ಡಿ ಅವರು ಮಾತಾಡೋದು, ನೆಲ ಜಲ ಭಾಷೆಗೆ ಅನ್ಯಾಯವಾದಾಗ ಹೋರಾಟ ಮಾಡ್ತಾರೆ ರೈತ ಹೋರಾಟಗಾರರು. ಐದು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಮೂರು ದಿನಗಳಲ್ಲಿ ಮುಖಂಡರ ಸಭೆಯನ್ನು ಸಿ ಎಂ ಕರೀತಾರೆ. ಏನೇನು ಬೇಡಿಕೆ? ತಮಿಳ್ನಾಡಿಗೆ ನೀರು ಹರಿಸೋದನ್ನು ಇಮಿಡಿಯೇಟಾಗಿ ನಿಲ್ಲಿಸಿ. ಮೂರು ದಿನದಲ್ಲಿ ಮುಖ್ಯಮಂತ್ರಿಗಳು ಹೋರಾಟಗಾರರ ಮೀಟಿಂಗ್ ಕರಿಬೇಕು. ಹೋರಾಟಗಾರರ ಮೇಲೆ ಹಾಕಿರುವ ಕೇಸ್ಗಳನ್ನು ವಾಪಸ್ ತಗೋಬೇಕು. ಮೇಕೆದಾಟು ಅಣೆಕಟ್ಟು ವಿಚಾರದಲ್ಲಿ ಕೂಡಲೇ ಕ್ರಮ ಆಗಬೇಕು. ಮಳೆ ಇಲ್ಲದ ಸಂದರ್ಭದಲ್ಲಿ ಸಂಕಷ್ಟ ಸೂತ್ರಕ್ಕಾಗಿ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಈ ಐದು ಬೇಡಿಕೆಗಳು. ಇದನ್ನು ಸ್ವೀಕರಿಸಿದ ನಂತರ ರಾಮಲಿಂಗಾರೆಡ್ಡಿ ಅವರು ಮಾತಾಡಿದ್ರು, ಕುರುಬೂರು ಶಾಂತಕುಮಾರ್ ಅವರು ಮಾತಾಡಿದ್ರು, ಕೇಳಿಸ್ಕೊಳ್ಳಿ. ನಮ್ಮ ಸರ್ಕಾರ ರೈತರ ಪರ, ಕರ್ನಾಟಕದ ಪರ. ನಾವು ಯಾವತ್ತೂ ಅವ್ರ ಯಾರೇನೇ ಹೇಳ್ಕೊಳ್ಳಿ, ನಾವು ರೈತರ ಪರ, ನಾವು ಕರ್ನಾಟಕದ ರೈತರ ಪರ. ಯಾರು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇನೆ. ನಾವು ನಮ್ಮ ಸರ್ಕಾರ ರೈತರ ಪರ, ಕರ್ನಾಟಕದ ಪರ. ನಾವು ಈಗ ನಾವು ಬಂದ ಇವತ್ತು ನಾವು ಇವತ್ತು ಚಳವಳಿನ ಮುಕ್ತಾಯಗೊಳಿಸಿದ್ದೀವಿ. ಬಂಧನ ಅಲ್ಲ, ಈಗ ನಾವು ಬಂಧನ ಮಾಡಿದಂಥ ಜನರು ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ನಾವು ಆರು ಗಂಟೆ ತನಕ ಬಂದಿಗೆ ಕರೆ ಕೊಟ್ಟಿದ್ದೀವಿ. ತಕ್ಷಣವೇ ನೀರು ನಿಲ್ಲಿಸಬೇಕು, ನೀರನ್ನು ನಿಲ್ಲಿಸಬೇಕು. ಸಂಕಷ್ಟ ಸೂತ್ರ ಜಾರಿಯಾಗೋ ತನಕ ನೀರನ್ನು ಬಿಡಬಾರ್ದು. ಸುಪ್ರೀಂ ಕೋರ್ಟು ಕುಡಿಯೋ ನೀರಿಗೆ ಮೊದಲೇ ಆದ್ಯತೆ ಅಂತ ಹೇಳಿದ್ದಾರೆ. ಈಗ ನಮ್ಮ ಬೆಂಗಳೂರು ನಗರದ ಅಭೂತಪೂರ್ವವಾದಂಥ ಬಂಧನ ಆಚರಣೆ ಮಾಡಿದ ಮೇಲೆ ಕಾವೇರಿ ನೀರು ನಿರ್ವಹಣ ಪ್ರಾಧಿಕಾರಕ್ಕೆ ಈ ಬಂದಿನ ಪರಿಣಾಮ ಗೊತ್ತಾಗಿದೆ. ಅವರು ಮೊದಲು 5,000 ಕ್ಯೂಸಸ್ ನೀರನ್ನ ಬಿಡಬೇಕು ಅಂತ ಹೇಳಿದರು. ಈಗ ಮತ್ತೆ 3,000 ಕ್ಯೂಸಸ್ನ ಮತ್ತೆ 28 ತಾರೀಕಿಂದ ಬಿಡಬೇಕು ಅಂತ ಹೇಳ್ತಾ ಇದಾರೆ. ಸಿಎಂ ಸಭೆ ಕರೆದಿದ್ದಾರೆ ಸರ್, ಯಾವಾಗ ಅಂತ ಏನಂತ ಹೇಳಿದ್ರೆ ಬೆಳಿಗ್ಗೆ ತಾನೇ ಅವ್ರು ಹೇಳಿದ್ದಾರೆ. ನಾಳೆ ಏನೋ ಒಂದು ರೀತಿಯಲ್ಲಿ ಚಾಕ್ಲೇಟ್ ಕೊಟ್ಟಂಗೆ ಮಕ್ಕಳಿಗೆ, ಎರಡೇ ಆಗಲ್ಲ ಒಂದು ಕೊಡ್ತೀನಿ ಅನುಸರಿಸ್ಕೊಂಡು ಹೋಗೋ ಅನ್ನೋ ಥರ. ಇಂಥ ನಾವು ಪರಿಸ್ಥಿತಿ ಒದ್ದಾಡ್ತಿದ್ದೀವಿ. ಭೂಮಿಗೆ ನೀರಿಲ್ಲ, ರೈತರಿಗೆ ಆ ಜಾನುವಾರುಗಳಿಗೆ ನೀರಿಲ್ಲ, ಇಲ್ಲಿ ಕುಡಿಯೋಕ್ಕೆ ನೀರಿಲ್ಲ ಅಂತ ನಾವು ನೀರು ಇಲ್ಲದೇ ಕೊಡಿ ಅಂತ ಹೇಳ್ತಕ್ಕಂಥದ್ದೇ ಮೂರ್ಖತನದ ಪರಮಾವಧಿ, ಆ ಪ್ರಾಧಿಕಾರದ ಪ್ರತಿಷ್ಠೆ ಅಂತ ಕಾಣಿಸುತ್ತೆ. ನಾವು ಪೂರ್ತಿ ತೆಗೆದಾಕ್ಬಿಟ್ರೆ ನಮ್ಮ ತೀರ್ಪು ತಪ್ಪಾಗಿತ್ತು ಅಂತ ಭಾವಿಸ್ತಾರೆ ಅಂತ ಅವ್ರಿಗೇನೋ ಕೆಟ್ಟ ಅಭಿಪ್ರಾಯ ಇರಬೇಕು. ಹಂಗೆ ಮಾಡಿಬಿಡಿ, ಸಾರ್ವಜನಿಕರ ಹಿತ ನೋಡಿ ಅಂತ ನಾವು ಹೇಳೋದಿಷ್ಟೇ. ಆ 3,000 ಕೂಡ ನಾವು ಒಪ್ಪಕ್ಕಾಗೋದಿಲ್ಲ. ನಮ್ಮ ಶಾಂತಕುಮಾರ್ ಅವರು ಹೇಳಿದಾಗೆ ನಮ್ಮ ಒಟ್ಟು ತೀರ್ಮಾನವನ್ನು ನೀರನ್ನು ನಿಲ್ಲಿಸಿ, ಸರ್ಕಾರ ಧೈರ್ಯ ತಗೋಬೇಕು, ತಾಕತ್ತು ತೋರಿಸ್ಬೇಕು. ಆಮೇಲೆ ಏನಾಗುತ್ತೆ, ನೀರು ನಿಲ್ಲಿಸಿ ಸದನ ನಿರ್ಣಯ ಮಂಡಿಸಿ ಎಲ್ರಿಗೂ ಕಳಿಸ್ಕೊಡಿ, ವಾದ ಮಂಡನೆ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.